ಅಶೋಕ್ ನಿಮ್ಗಿರೋ ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಯಾರಿಗಾದ್ರು ಗೊತ್ತಾ? ರಾಹುಲ್ಗೆ, ಬ್ಯಾನರ್ಜಿಯವ್ರಿಗೆ, ಇವಾಗ ನಿನಗೆ. ಗೀತಮ್ ಕಾಲೇಜ್ ಫೋಟೋ ಸಾಫ್ಟ್ ಕಾಪಿ ಮನೇಲಿದೆ, ಮಾರ್ನಿಂಗ್ ಹೋಗಿ ಡಿಲೀಟ್ ಮಾಡ್ತೀನಿ. ಹೆದರಬೇಡಿ, ನಿಮ್ಮ ಕಾಲೇಜ್ ವಿಷಯ ಹೊರಗ್ತಕ್ಕೆಲ್ಲ. ನೀವು ಕೂಡ ಈ ವಿಷಯ ಯಾರಿಗೂ ಹೇಳಬೇಡಿ. ನಾವೀಗ ಜಸ್ಟ್ ಯೋಚನೆ ಮಾಡಬೇಕಾಗಿರೋದು, ಅಶೋಕ್ ರೇಪ್ ಮಾಡೋಕೆ ಮುಂಚೆ ಏನು ಮಾಡ್ದ ಅಂತ ಸೆಟ್ ಮಾಡಬೇಕು. ಮಾಡ್ಬೋದು, ಮಾಡೋಣ. ಎಫ್ಐಆರ್ಲಿ ತಲೆಗೇನೋ ತಗ್ಲಿದೆ ಅಂತ ಬರ್ತಿದೆ. ತಲೆಗೆ ತಗ್ಲಿದ ತಕ್ಷಣ ನೀವು ಬ್ಲ್ಯಾಕ್ಔಟ್ ಆದ್ರಿ. ಡಾಕ್ಟರ್ ಹತ್ರ ಸರ್ಟಿಫೈ ಮಾಡಿಸ್ಬೋದು. ಬ್ಲ್ಯಾಕ್ಔಟ್ ಆಗಿ ಎಚ್ಚರ ಆದಾಗ ಅವ್ನ ನಿಮ್ಮ ಪಕ್ಕದಲ್ಲಿದ್ದ. ರತ್ನಾಕರ್ ನಂಬ್ತಾರ? ಸುಳ್ಳು ನಾನು ನಿಜದ ಥರ ಹೇಳಬೇಕು, ಆದರೆ ನಿಜ ಹೇಳಕ್ಕೆ ಜಸ್ಟ್ ಧೈರ್ಯ ಸಾಕು. ಅಫ್ಕೋರ್ಸ್ ಆಗಾಗ ನಿಜನ ಪ್ರೂವ್ ಮಾಡೋದಕ್ಕೆ ಸುಳ್ಳಿನ ಹೆಲ್ಪ್ ತಗೋಬೇಕು, ತಪ್ಪೋದಿಲ್ಲ. ತಪ್ಪು ಅಲ್ಲ, ಮೊದಲು ನೀವು ನಂಬಿ ಮೇಡಮ್, ಆಮೇಲೆ ರತ್ನಾಕರ್ ನಂಬ್ತಾನೆ. ಇನ್ನೊಂದು, ಇದುವರೆಗೂ ಎರಡು ಐಡಿಯಾ ಕೊಟ್ಟಿದ್ದೀನಿ, ಲೆಕ್ಕ ಹಾಕಿದ್ರೆ 40 ಲಕ್ಷ ಆಗತ್ತೆ. ಲಾಸ್ಟಲ್ಲಿ ಕೊಡ್ತೀನಿ ಅಂತ ಯಾಮಾರಿಸ್ಬೇಡಿ, ಯಾಕಂದ್ರೆ ಇಲ್ಲಿ ಬೆನರ್ಜಿ ಇಲ್ವಲ್ಲ. ಏನ್ ಮೇಡಮ್ ಸೈಲೆಂಟ್ ಆಗಿದ್ದೀರಾ? ನಥಿಂಗ್. ಗಾಂಧೀಜಿಯವ್ರು ಏನ್ ಹೇಳಿದಾರೆ ಗೊತ್ತಾ? ಸಿಚುವೇಶನ್ ನಮ್ ಕಂಟ್ರೋಲ್ ಇರ್ಬೇಕಂದ್ರೆ ಪ್ರೀತಿಯಿಂದ ಕೆಲಸ ಮಾಡೋರ್ಗಿಂತ ದುಡ್ಡುಗೋಸ್ಕರ ಕೆಲಸ ಮಾಡೋನ ಜಾಸ್ತಿ ನಂಬಬೇಕು. ಯಾರು ಅಲ್ಲ, ನಾನೇ ಹೇಳ್ತಿರೋದು. ವಾಟ್ರಾ? ಸರಿ, ಮ್ಯಾಟ್ರ ಹೇಳಿ. ವಿಕ್ರಮ್, ಒಂದು ಲಾಕ್ ರೂಮ್ ಇಂದ ಏನಾದ್ರೂ ಹೊರಗಡೆ ತಗೊಂಡು ಹೋಗ್ಬೇಕು ಅಂದ್ರೆ ಹೇಗ್ ತಗೊಂಡು ಹೋಗ್ತೀಯಾ? ಮಾಡಬಹುದು, ಎಷ್ಟು ಕೊಡ್ತೀರಾ? ನೀನೆ ಹೇಳ. ಅಂದ್ರೆ 3 ಕೋಟಿ ಅಲ್ಲ, 30 ಲಕ್ಷ. ಅಷ್ಟು ಸ್ಪೆಷಲ್ ಕೇಳಿದ್ರಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ ತೀರಿ. ಕಣ್ಣೂರ ಗ್ರಾಮಿಕ್ಸ್. ಓಕೆ ಓಕೆ ಅಂತಿದ್ದೀರಂದ್ರೆ ರೂಮ್ ಅಲ್ಲಿ ಇಂಪಾರ್ಟೆಂಟ್. ಐಡಿಯಾ ಪ್ಲೀಸ್. ಸಿಗರೇಟ್ ಹಚ್ಚಿದ್ರೆ ಅಲಾರ್ಮ್ ಆಗತ್ತೆ ಅಂದ್ರೆ ಅದೇ ಲೈಟರ್ ಕೊಟ್ಟರೆ ಆಗೋದಿಲ್ವಾ? ಛೇ, ಡೈಲಾಗ್ ಟೈಮಿಂಗ್ ತಪ್ಪಾಯ್ತು. ಅಲಾರಾಮ್ ಹೊಡೆದಾದ್ಮೇಲೆ ಎಲ್ಲರೂ ಹೊರಗೆ, ನಾವು ಒಳಗೆ. ಸಿಂಪಲ್. ಇನ್ನೇನಾದ್ರೂ ಬೇಕಿದ್ರೆ ಹೇಳಿ, ಡಿಸ್ಕೌಂಟ್ ಕೊಡ್ತೀನಿ. ಹಲೋ. ಹಾಂ, ಯಾವ ಕೇಸೋ? 1 ಇಯರ್ ಮಿಸ್ಸಿಂಗ್, 1 ಇಯರ್ ಬ್ಯಾಕ್ ಮಿಸ್ಸಿಂಗ್ ಕೇಸಾ? ನಾನು ಬ್ಯುಸಿಯಾಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ ಓಕೆ, ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಸಾರಿ ಮೇಡಮ್, ಏನು ಮಾತಾಡ್ತಿದ್ವಿ? ಈ ಮಿಸ್ಸಿಂಗ್ ಕೇಸ್ ಯಾವುದು? ಅದ್ಯಾವುದೋ ಬೇರೆ ವಿಷಯ ಮೇಡಮ್, ನಮ್ಮ ಮ್ಯಾಟ್ರ್ ಹೇಳಿ. 1 ಇಯರ್ ಬ್ಯಾಕ್ ಅಂದ್ರಲ್ಲ, ಯಾವುದದು? ಕೋರ್ಕೊಳ್ದೆ ಒಬ್ಬರು ಲೈಫಲ್ಲಿ ಕಾಲಿಟ್ಟೆ, ಈಗ ಅವ್ರ ಕೇಸು ನನ್ನ ತಲೆಗೆ ಬಂದಿದೆ. ಯಾರು